अपना सारे भारतवासियों को मेरा कोटि कोटि प्रणाम। अपना देश का महान प्रधानी जो अपना देश में एक नंबर प्रधानी श्री नरेंद्र मोदी जी ने दुनिया को मन की बात में क्या बताया, आप सुनना चाहते हैं तो ये ऑडियो सुनो और आपको अच्छे लगे तो लाइक करो, कमेंट करो। अपना ऑल इंडिया बंजारा संदेश टीवी से आपको संदेश अच्छे मिले तो सब्सक्राइब करो। आपको नोटिफिकेशन चाहिए तो आप बेल बटन दाबो, आपको ऑटोमेटिक हमारा वीडियो आएगा। सबको मेरा प्रणाम। जो ये मन की बात मोदी की है, अच्छे से सुनो। आपको क्या मन में चाहते हैं कमेंट करके बताओ। सबको मेरा कोटि कोटि प्रणाम। नमस्कार, नमस्कार। कोरोना बढ़ रहा है, इसलिए हमें मास्क और हाथ धुलने जैसी सावधानियों का और ज्यादा ध्यान रखना है। हम सावधान रहेंगे तो सुरक्षित भी रहेंगे और हमारे उल्लास में कोई रुकावट भी नहीं पड़ेगी। कि दुनिया के कई देशों में कोरोना बढ़ रहा है, इसलिए हमें मास्क और हाथ धुलने जैसी सावधानियों का और ज्यादा ध्यान रखना है। हम सावधान रहेंगे तो सुरक्षित भी रहेंगे और हमारे उल्लास में कोई रुकावट भी नहीं पड़ेगी। कि दुनिया के कई देशों में कोरोना बढ़ रहा है, इसलिए हमें मास्क और हाथ धुलने जैसी सावधानियों का और ज्यादा ध्यान रखना है। हम सावधान रहेंगे तो सुरक्षित भी रहेंगे और हमारे उल्लास में कोई रुकावट भी नहीं पड़ेगी। इन मुंदे बरो भाषण ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳ್ತಾರೆ, ಕರ್ನಾಟಕ ಜನರಿಗೆ ಹೊಸ ವರ್ಷದ ಕೊಡುಗೆಯನ್ನು ಕೊಡ್ತಾರೆ ಅಥವಾ ಕೊರೋನಾ ಬಗ್ಗೆ ಏನು ತಿಳಿಸ್ತಾರೆ ಅದು ನಾವು ತಿಳಿದುಕೊಳ್ಳೋಣ. ಮತ್ತೆ ಅವರ ಮಾತಿಗೆ ತಾವು ಕಮೆಂಟ್ ಮುಖಾಂತರ ತಿಳಿಸಬೇಕಾಗಿ ವಿನಂತಿ. ನಮಸ್ಕಾರ. ಮತ್ತು ನಾವು ರಾಜ್ಯ ಸರ್ಕಾರ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಮತ್ತು ಕೊರೋನಾದ ವಸ್ತುಸ್ಥಿತಿ ಏನಿದೆ, ಅನ್ನೆಸೆಸರಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಆದ್ರೆ ಜಾಗೃತಿ ಇರುವಂತದ್ದು ಬಹಳ ಅವಶ್ಯಕತೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ರೆಪ್ರಿಕೇಶನ್ ಹಿಂದೆ ನಮ್ಮ ದೇಶದ ಮೇಲಾಗಿದೆ, ನಮ್ಮ ರಾಜ್ಯ ಮೇಲಾಗಿದೆ. ಅದೆಲ್ಲ ಹಿನ್ನೆಲೆಯಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ನಾಳೆ ಸಭೆ ತೀರ್ಮಾನ ಮತ್ತು ಅಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕೂಡ ಇರ್ತಾರೆ. ನಮ್ಮ ಹೆಲ್ತ್ ಸಚಿವರು ಮತ್ತು ಡಿಸಾಸ್ಟರ್ ಮ್ಯಾನೇಜ್ ಸಚಿವರು ಮಾತಾಡ್ತಾರೆ. ಕೇಂದ್ರದಿಂದ ಹಲವಾರು ಸೂಚನೆಗಳು ಬಂದಿದೆ ಮತ್ತು ನಾವು ರಾಜ್ಯ ಸರ್ಕಾರ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗಿದೆ. ಮತ್ತು ಕೊರೋನಾದ ವಸ್ತುಸ್ಥಿತಿ ಏನಿದೆ, ಅನ್ನೆಸೆಸರಿ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ, ಆದ್ರೆ ಜಾಗೃತಿ ಇರುವಂತದ್ದು ಬಹಳ ಅವಶ್ಯಕತೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ರೆಪ್ರಿಕೇಶನ್ ಹಿಂದೆ ನಮ್ಮ ದೇಶದ ಮೇಲಾಗಿದೆ, ನಮ್ಮ ರಾಜ್ಯ ಮೇಲಾಗಿದೆ. ಅದೆಲ್ಲ ಹಿನ್ನೆಲೆಯಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ನಾಳೆ ಸಭೆ ತೀರ್ಮಾನ. ಮುಂದಿನ ಭಾಷಣ ನಮ್ಮ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾದ ಶ್ರೀ ಡಾಕ್ಟರ್ ಸುಧಾಕರ್ ಅವರು ಮಾತು ಹೇಳ್ತಾರೆ. ಕೊರೋನಾ ಬಗ್ಗೆ ಏನು ಹೇಳ್ತಾರೆ ತಾವು ದಯವಿಟ್ಟು ಗಮನಿಟ್ಟು ಕೇಳಿ. ಹಾಗೆ ನಮ್ಮ ಆರೋಗ್ಯ ಸಚಿವರ ಸಾಧನೆ ಬಗ್ಗೆ ತಮ್ಮ ಅಭಿಪ್ರಾಯ ಮುಖಾಂತರ ತಿಳಿಸಿ, ಕಾಮೆಂಟ್ ಮುಖಾಂತರ. ಅವರು ಎಷ್ಟು ಸಾಧನೆ ಮಾಡಿದ್ದಾರೆ, ಹೇಗೆ ನಿರ್ವಹಿಸಿದ್ದಾರೆ. ನಮಸ್ಕಾರ. ಎಲ್ಲ ಅಧಿಕಾರಿಗಳಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಮತ್ತು ಬಹಳ ದೊಡ್ಡ ಚಟುವಟಿಕೆಗಳು ವರ್ಷ ಅಂತ್ಯದಲ್ಲಿ ಬರುವುದರಿಂದ, ಕ್ರಿಸ್ಮಸ್ ಇರ್ಬೋದು, 31-1 ಹೊಸ ವರ್ಷದ ಸಂಭ್ರಮಾಚರಣೆ ಇವೆಲ್ಲವೂ ಕೂಡ ಬರೋದ್ರಿಂದ ಯಾವ ರೀತಿ ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕು, ಅಲ್ಲಿ ನಮ್ಮ ಜನರು ಯಾವ ರೀತಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತೇಳಿ ವಾಸ್ತವ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ಕಡೆ, ಮುಂದಿನ ದಿನಗಳಲ್ಲಿ ಯೋಜನೆಗಳನ್ನ ರೂಪಿಸುವಂಥದ್ದು, ಯಾವ ರೀತಿ ಮಾರ್ಗಸೂಚಿಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ವಿಸ್ತಾರವಾಗಿ ಚರ್ಚೆ ಮಾಡುವಂಥದ್ದು. ಕ್ರಮಗಳು ನಾಳೆನೇ ಆಗುತ್ತೆ ಅಂತ ನಾನು ಹೇಳಿಕ್ ಹೋಗಲ್ಲ. ಫಿರ್ ಬಿ ಹಮ್ ಅಪ್ನಾ ಪ್ರಧಾನಿ ಮೋದಿ ಕೋ ದುನಿಯಾ ತರಫ್ ಸೆ ಕೋಟಿ ಕೋಟಿ ಪ್ರಣಾಮ್ ಕರ್ಕೆ, ಹಾತ್ ಜೋಡ್ಕೆ ನಮಸ್ಕಾರ ಕರ್ಕೆ ಹಮ್ ಪೂಛತೆ ಹೈ ಕಿ ಸರ್ ಆಪ್ ಲಾಕ್ಡೌನ್ ಕಾ ನಿರ್ಧಾರ ನಹೀ ಲೇನಾ, ಗೋರ್ ಗರೀಬ್ ಕೋ ಬಹುತ್ ತಕಲೀಫ್ ಹೋತಿ ಹೈ ಔರ್
जो जनसामान्य लोग को खाने के लिए, रोटी को, कपड़ा के लिए, रहने के लिए बहुत तकलीफ होती है, इसलिए लॉकडाउन का निर्धार नहीं लेना। और जो आप हमारे को रास्ता बताएंगे, हम जरूर वो रास्ता के चलेंगे, इसलिए कोई लॉकडाउन का निर्धार नहीं लेना, नहीं लेना, नहीं लेना। और अपना बसवराज एस बोम्मैया सर, कर्नाटक का मुख्यमंत्री, और अपना जो डॉक्टर सुधाकर को प्रार्थना करता हूँ कि लॉकडाउन का निर्धार नहीं लेना। नमस्कार, नमस्कार। कमेंट के मुखांतर आप अभिप्राय बताना, वही मेरा